ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಲ್ ಡಿ ಫಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್. ಯಾವೆಲ್ಲ ಪಾಲಕರ ಮಗು ಪ್ರಸ್ತುತ 5ನೇ ತರಗತಿಯಲ್ಲಿ ಓದುತ್ತಿರುತ್ತಾನೋ ಅಂತಹ ವಿದ್ಯಾರ್ಥಿಯನ್ನು ಮುಂದಿನ ವರ್ಷ ಮೊರಾರ್ಜಿಯಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಪ್ಪ ಅಂತ ಆದರೆ ಅಂತಹ ಪಾಲಕರಿಗೆ ಇದು ಒಂದು ಒಳ್ಳೆಯ ವಿಷಯ ಅಂತಂದೇ ಹೇಳ್ಬೋದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಮೊರಾರ್ಜಿ ದೇಸಾಯಿ ಶಾಲೆ, ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಮತ್ತು ಏಕಲವ್ಯ ಎನ್ನು ಮುಂತಾದ ವಸತಿ ಶಾಲೆಯಲ್ಲಿ 6ನೇ ತರಗತಿ ಪ್ರವೇಶಾತಿಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಕರೆದಿದ್ದಾರೆ. ಆ ಅರ್ಜಿಯನ್ನು ಸಲ್ಲಿಸಬೇಕಂತಾದ್ರೆ ಆ ವಿದ್ಯಾರ್ಥಿನಿಯ ಕುಟುಂಬದ ಆದಾಯದ ಮಿತಿ ಎಷ್ಟಿರಬೇಕು ಮತ್ತು ಪರೀಕ್ಷೆಯ ದಿನಾಂಕ ಮತ್ತು ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಯಾವ ವೆಬ್ಸೈಟ್ನಲ್ಲಿ ಆ ವಿದ್ಯಾರ್ಥಿನಿ ಅರ್ಜಿಯನ್ನು ಸಲ್ಲಿಸಬೇಕನ್ನೋದನ್ನ ನಾನು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮೇಲೆ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳ ಪೋಷಕರು ತಮ್ಮ ಮಕ್ಕಳನ್ನು 6ನೇ ತರಗತಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿನ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯಲು ದಿನಾಂಕ 7/12/2023 ಅಂದರೆ ಇದೇ ಡಿಸೆಂಬರ್ 7ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಈ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗಿದೆ. ಆ್ಯಂಡ್ ಈ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನಾವು ನೋಡೋದಾದರೆ ಡಿಸೆಂಬರ್ 31 ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳನ್ನು ನೋಡೋದಾದರೆ ಮೊದಲದಾಗಿ ವಿದ್ಯಾರ್ಥಿಗಳ ಸ್ಯಾಟ್ ಸಂಖ್ಯೆ SATS ಸಂಖ್ಯೆ ಅಂತ ಸಿಗುತ್ತದೆ. ಅಂದರೆ ವಿದ್ಯಾರ್ಥಿಗಳು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೋ ಆ ಶಾಲೆಯಲ್ಲಿ SATS ಸಂಖ್ಯೆ ಅಂತಂದು ಲಭ್ಯವಿರುತ್ತದೆ. ಅದನ್ನು ವಿದ್ಯಾರ್ಥಿಗಳು ತೆಗೆದುಕೊಂಡು ಆ ಅರ್ಜಿಯನ್ನು ಹಾಕುವ ಮುನ್ನ ಆ ಸ್ಯಾಟ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ಮತ್ತು ಎರಡನೇದಾಗಿ ವಿದ್ಯಾರ್ಥಿಯ ಸಹಿ, ಹಾಗೂ ಮೂರನೇದಾಗಿ ಇತ್ತೀಚಿನ ಭಾವಚಿತ್ರ, ಅಂದರೆ ಅವ್ರದ್ದು 4 ಭಾವಚಿತ್ರಗಳು ಬೇಕಾಗುತ್ತದೆ. ಮತ್ತು ಮೀಸಲಾತಿಗೆ ಸಂಬಂಧಿಸಿದ ದಾಖಲಾತಿಗಳು, ಅವು ಯಾವುದಾದ್ರೂ ಮೀಸಲಾತಿ ವಿಶೇಷ ವರ್ಗಕ್ಕೆ ಸೇರಿದರೆ ಅಲ್ಲಿಯ ಮೀಸಲಾತಿಯ ಒಂದು ದಾಖಲಾತಿಗಳು ಬೇಕಾಗುತ್ತದೆ. ಮತ್ತು ಮೊಬೈಲ್ ನಂಬರ್, ಇಮೇಲ್ ಐ ಡಿ ಮತ್ತು ವಿಳಾಸ, ಈ ಎಲ್ಲ ದಾಖಲಾತಿಗಳು ಅರ್ಜಿಯನ್ನು ಹಾಕುವ ಮುನ್ನ ಬೇಕಾಗುತ್ತದೆ. ಹಾಗೂ ಅರ್ಜಿ ಸಲ್ಲಿಸಲು ವರ್ಗವಾರು ವಾರ್ಷಿಕ ಆದಾಯದ ಮಿತಿ ಎಷ್ಟಿದೆ ಅಂತ ನಾವು ನೋಡೋದಾದರೆ, ಮೊದಲು ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ್ರೆ ಅವ್ರ ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಎಷ್ಟಿರ್ಬೇಕಂದ್ರೆ 2,50,000ಕ್ಕಿಂತ ಕಮ್ಮಿ ಇರಬೇಕು. ಅಂದರೆ ಅವ್ರದ್ದೇನಾದರೂ 2,50,000ಕ್ಕಿಂತ ಜಾಸ್ತಿ ಇತ್ತಂದರೆ ಆ ವಿದ್ಯಾರ್ಥಿನಿಗೆ ಅವಕಾಶ ಇರೋದಿಲ್ಲ ಅರ್ಜಿ ಸಲ್ಲಿಸಲು. ಹಾಗೆ ಹಿಂದುಳಿದ ವರ್ಗದ ಪ್ರವರ್ಗ 1, ಅಂದರೆ ಕೆಟಗರಿ 1ಗೆ ಸೇರಿದಂತಹ ವಿದ್ಯಾರ್ಥಿಗಳದ್ದು ಸೇಮ್ ಇರುತ್ತದೆ. ಅಂದರೆ 2,50,000 ವರ್ಗಗಳಾದ 2A 2B 3A 3B ಸೇರಿದಂತಹ ವಿದ್ಯಾರ್ಥಿಗಳಿಗೆ ಕುಟುಂಬದ ವಾರ್ಷಿಕ ಆದಾಯದ ಮಿತಿ ನೋಡೋದಾದರೆ 1,00,000 ರೂಪಾಯಿ ಇದೆ. 1,00,000 ರೂಪಾಯಿ ಅವರ ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಆಗಿದ್ದು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆ ಕಾಲೇಜುಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕೆಂದು ತಿಳಿಸಿದ್ದಾರೆ. ಹಾಗೆ ಅವರು ಯಾವಾಗ ಎಕ್ಸಾಮ್ ನಡೆಸ್ತಾರೆ ಅಂತ ನೋಡೋದಾದರೆ ಫೆಬ್ರವರಿ 18, 2024ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಪ್ರವೇಶ ಪರೀಕ್ಷೆಯನ್ನು ನಡೆಸಲಿದೆ ಎಂದು ತಿಳಿಸಿ ಪ್ರತಿ ವರ್ಷದಂತೆ ಈ ವರ್ಷ 2024-25ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಾತಿಗಳಿಗೆ ಪರೀಕ್ಷೆಯ ದಿನಾಂಕ ನಿಗದಿಪಡಿಸಿದ್ದು ಫೆಬ್ರವರಿ 18, 2024 ನಿಗದಿಪಡಿಸಿದ ದಿನಾಂಕವಾಗಿದೆ. ಪರೀಕ್ಷೆಯ ಟೈಮಿಂಗ್ ನಾವು ನೋಡೋದಾದರೆ ಪರೀಕ್ಷೆ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಇರುತ್ತದೆ. ಇದು 3 ತಾಸಿನ ಪೇಪರ್ ಆಗಿದ್ದು 100 ಅಂಕಗಳಿಗೆ ವಿದ್ಯಾರ್ಥಿನಿಯು ಎಕ್ಸಾಮ್ ಬರೀಬೇಕಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತು ಇದೇ ತರಹದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.